ಅಕ್ಷಣ ಮಧುರ ಅವ್ರು ಯಾರ ಅಮೇರಿಕದವ್ರನ್ನ ಇಷ್ಟ ಪಡ್ತಾರ ನಂಗದೇ ನೋಡ್ರ ನನ್ ಮಧು ಬಗ್ಗೆ ಈ ರೀತಿ ಮಾತಾಡಕ್ ನಿಮ್ಗೆ ಹೇಗ್ರಿ ಮನ್ಸು ಬರುತ್ತೆ? ನೀವು ಎಲ್ಲ ಗಂಡಂದಿರ್ತಾರ ಏನೇನೋ ಮಾತಾಡ್ದೆ ನನ್ ಬೇಕು ಬೇಡ ನಾ ತಿಳ್ಕೊಳ್ಳಿ ಜಾನಿ, ನನ್ ಜಾನಿನ್ ಬಿಟ್ಟು ಇಷ್ಟಪಟ್ಟವ್ರ ಜೊತೆ ಅಮೆರಿಕಲ್ ಸೆಟಲ್ ಆಗ್ತಿದ್ದೀನಿ. ನೋಡ್ರೆ ನನ್ ಸಂಸಾರ ಉಳಿಸ್ಕೊಡಿ, ನನ್ ಸಂಸಾರ ಉಳಿಸ್ಕೊಡಿ ಪ್ಲೀಸ್. ಬೇಜಾರ್ ಮಾಡ್ಕೋಬೇಡಿ, ನಿಮ್ ಸಂಕಟ ಏನಂತ ನಂಗೆ ಗೊತ್ತಾಯ್ತಾ ಇದೆ. ನಿಮಗಿಂತ ಶಾನೆ ಸಂಕಟ ನಂಗಾಯ್ತಾ ಇದೆ. ನಿಮ್ಗೆ ಯಾಕೆ ಸಂಕಟ ಆಗುತ್ತೆ? ಕುಯ್ಲಕ್ ಬಂದಿರೋ ಫಸಲ್ನ ಬೇರೆಯವರು ಕುಯ್ಕೊಂಡು ಚೀಲಕ್ ತುಂಬಿಕೊಂಡು ಹೋಯ್ತಾ ಇದ್ರೆ ಸಂಕಟ ಆಗದೆ ಇದ್ದದ. ಅಂದ್ರೆ ನಿಮ್ ಫಸಲ್ನ ಬೇರೆಯವರು ಕುಯ್ಕೊಂಡು ಚೀಲಕ್ ತುಂಬಿಕೊಂಡು ಹೋಯ್ತಾ ಇದ್ರೆ ಸಂಕಟ ಆಗದೆ ಇದ್ದದ. ನೋಡಿ ಅಣ್ಣಪ್ಪನವ್ರೆ, ಜೀವನದಲ್ಲಿ ಬ್ರಹ್ಮಚಾರಿಯಾಗಿ ಇದ್ದು ಬಿಡ್ಬೋದು, ಆದ್ರೆ ಒಂದು ಸರಿ ಸಂಸಾರಿ ಆದ್ಮೇಲೆ ಪುನಃ ಬ್ರಹ್ಮಚಾರಿ ಆಗದಲ್ಲ, ಅದು ಶಾನೆ ಕಷ್ಟ. ವೇದಾಂತ ಎಲ್ಲ ಬೇಕಾ? ನಾನು ಹೆಂಡತಿ ನನ್ನ ಬಿಟ್ಟೋಗದೇ ಇರೋ ಮಾಡ್ರಿ ಸಾಕು. ಬಿಟ್ಟೋಗದೆ ಒಳ್ಳೇದು, ಅವ್ರು ಬಿಟ್ಟೋಗದೆ ಇರ್ತಾರೆ ನಾನ್ ನೋಡ್ಕತ್ತೀನಿ. ಅಣ್ಣಪ್ಪನವ್ರೆ, ನಿಮ್ಗೆ ದಾನ್ ಗುಂಡುಮಣಿ ಗೊತ್ತಾ? ಗೊತ್ತಿಲ್ಲ. ಅವ ಶಾನೆ ದೊಡ್ಡದಾನು, 35 ಕೊಲ ಮಾಡನ. ಅವನಿಗೆ ಹೇಳ್ಬಿಟ್ಟು ಈ ಅಮೆರಿಕ ದಾಸಪ್ಪನ ಎತ್ತಿಸ್ಬಿಡ್ತೀನಿ. ಗೌಡ್ರೆ ಎತ್ಸೋದೆಲ್ಲ ಬೇಡ, ಅವನಿಗೆ ಬುದ್ಧಿ ಹೇಳಿಸಿ ನನ್ನ ಹೆಂಡತಿ ತಂಟೆಗೆ ಬರದೇ ಇರೋ ಹಾಗೆ ಮಾಡಿದ್ರೆ ಸಾಕು. ಅಣ್ಣಪ್ಪನವ್ರೆ, ಆ ಡಾನ್ ಗುಂಡುಮಣಿ ಅಮೇರಿಕ ದಾಸಪ್ಪನ ಮುಂದೆ ಹೋಗಿ ಹೊಟ್ಟನ ಬಿಟ್ಬಿಟ್ಟು ಪುಂಡನ ಹಿಂಗೆ ಅನ್ಬಿಟ್ರೆ ಸಾಕು, ಆ ದಾಸಪ್ಪನಿಗ ನಿಂತ ಜಾಗದಲ್ಲಿ ನೀರು ಕಡ್ದು ಬಿಡ್ತದೆ. ಇದುವರೆಗೂ ಪೊಲೀಸ್ನವ್ರೇ ಅವ್ನ ತಂಟೆಗೆ ಬಂದಿಲ್ಲ. ಗೌಡ್ರೆ ಈಗ ಅವ್ನು ಎಲ್ಲಿರ್ತಾನೆ? ಎಲ್ಲಿರ್ತಾನೆ ಅಂತ ಯಾರಿಗೂ ಗೊತ್ತಾಗಲ್ಲ, ನನ್ನಂತ ಬಿಸ್ನೆಸ್ ಮನ್ಗಳಿಗೆ ಮಾತ್ರ ಗೊತ್ತಾಗೋದು. ಪಟ್ಟಪಟ್ಟಿ ಚಡ್ಡಿ ಬನಿ ಮರದ ಒಂದು ಬಿಸ್ನೆಸ್ ಏನ್ರಿ? ನೋಡಿ ಅಣ್ಣಪ್ಪನವ್ರೆ, ಇದೇ ನನಗೆ ಆಗಲ್ಲ ಅನ್ನೋದು. ಮಧುರ ಅವರು ಅಲ್ಲಿ ಬೇರೆಯವ್ರ ಜೊತೆ ಓಡೋಯ್ತಾವ್ರೆ. ಗೌಡ್ರೆ ಇಷ್ಟು ಕೆಟ್ಟದಾಗ ಮಾತಾಡ್ಬೇಡ್ರಿ, ನಿಮ್ಗೂ ಇದೇ ಪರಿಸ್ಥಿತಿ ಬಂದು ನಾನು ಹೀಗೆ ಮಾತಾಡಿದ್ರೆ ನಿಮ್ಗೆ ಉರಿ ಬಾ ಜರದಲ್ಲಿ ಉರಿತಿತ್ತು ತಾನೆ? ಐ ಆಮ್ ವೆರಿ ಸಾರಿ. ಅದಕ್ಕೆ ಅಣ್ಣಪ್ಪನವ್ರ ನಮ್ಮ ಮೊದ್ಲಿಂದ ಬಡ್ಕೊಂಡದು ಎಂಡ್ರನ್ನ ಅದ್ದು ಬಸ್ತಲ್ಲಿ ಇಟ್ಕೊಳ್ಳಿ, ಅವ್ರ ಕಾಲು ಕಸವಾಗಿ ಬದುಕಬೇಡಿ ಅಂತ ನೀವು ನನ್ನ ಮಾತಲ್ಲಿ ಕೇಳಿರಿ. ಈಗ ಹಗ್ಗ ಕಟ್ಟಿ ಬಾವಿ ಮಧ್ಯಕ್ಕೆ ಬಿಟ್ಬಿಟ್ಟು ಹಗ್ಗನ ಕಿತ್ಕೊಂಡರೆ ಹತ್ತು ಬರಕ ಮೆಟ್ಲಿಲ್ಲ, ಬದುಕು ಬರಕ ನಿಮ್ಗೆ ಈಜು ಬರಲ್ಲ. ಗೌಡ್ರೆ ನಿಮ್ಗೆ ನನ್ನ ಪರಿಸ್ಥಿತಿ ನೋಡಿದ್ರೆ ಹೋಳಿ ಆಟ ಆಡ್ಬೇಕು ಅನ್ಸುತ್ತೆ ಅಲ್ವಾ? ಅಯ್ಯಾ ಹಂಗನ್ಸಿರ, ನಿಮ್ಮಂತ ಕೋಳಿ ತಂಗ್ ಗೋಳು ಕೇಳ್ಕೊಂಡು ಯಾವನ್ ಕೂತ್ಕೊತಿದ್ದ? ನೋಡಿ ಅಣ್ಣಪ್ಪನವ್ರೆ, ಈಗಲೂ ಕಾಲ ಮಿಂಚಿಲ್ಲ, ಹೋಗಿ ಅವ್ರನ್ನ ತಡರಿ, ಇಲ್ಲ ಅಂದ್ರೆ ಅಲ್ಲಿ ಕಡೀರಿ. ನೀವು ಹೇಳದಾಗೆ ಮಧುರನ್ ಕೆನ್ನೆಗೆ 4 ಬಾರಿಸಿದ್ರು ಸರಿ, ಅವಳು ಹೋಗೋದನ್ನ ತಡಿತೀನಿ. ಮಧುರ ಅವ್ರು ಹೊಡೆದ್ರೆ ನಾನ್ ಸುಮ್ಮನರಲ್ಲ, ಅವ್ರು ಹೊಡೆದ್ರಿ ಅಂತ ಏನಾದ್ರು ಗೊತ್ತಾದ್ರೆ ನಾನು ಏರ್ಪೋರ್ಟ್ ಕರ್ಕೊಂಡು ಹೋಗಿ ಅವ್ರನ್ನ ಬಿಟ್ಬಿಟ್ಟು ಫ್ಲೈಟ್ ಹಚ್ಚಿ ಟಾಟಾ ಮಾಡ್ಬತ್ತೀನಿ. ಗೌಡ್ರೆ ನನ್ನ ಪ್ರೀತಿಯಿಂದ ನಾನು ಹೇಳ್ತೀನಿ, ಅವಳು ನನ್ನ ಮಾತು ಕೇಳ್ತಾಳೆ ಅನ್ನೋ ನಂಬಿಕೆ ನನಗಿದೆ, ನಾನು ಇನ್ನು ಬರ್ತೀನಿ ಗೌಡ್ರೆ. ಹಾಯ್ ಮಧು ಡಾರ್ಲಿಂಗ್. ಏನ್ ಜಾನಿ ಇವತ್ತು ಇಷ್ಟೊಂದು ಬೇಗ ಬಂದಿದ್ದೀರ? ಎಲ್ಲಿ ನನ್ ಬಿಟ್ಟೋಗ್ತೀಯ ಅಂತ ಬೈಕ್ ಓಡೋಡ್ ಬಂದೆ. ನಾನು ನಿಮ್ಮನ್ನ ಬಿಟ್ಟೋಗದ ಅಂದ್ರೆ ನಾನ್ ನಿನ್ನ ಬಿಟ್ಟಿರೋಕಾಗದೆ ಓಡೋಡ್ ಬಂದೆ ಅಂದೆ. ಜಾನಿ ನೀವ್ ಮನ್ಸಲ್ಲಿ ಏನೋ ಇಟ್ಕೊಂಡು ನನ್ನಿಂದ ಮುಚ್ಚಿಡ್ತಿದ್ದೀರ ಅನ್ಸುತ್ತೆ, ಅದೇನು ಅಂತ ಹೇಳಿ. ಡಾರ್ಲಿಂಗ್ ನಿನ್ನತ್ರ ಮುಚ್ಚಿಡೋಂತದ್ದೇನಿದೆ? ನನ್ ಮನ್ಸ್ ಒಂಥರ ಓಪನ್ ಡೆಸ್ಟ್ ಬಿನ್ ಇದ್ದಾಗೆ, ರಸ ಹಾಕಿದ್ರು ತುಂಬಿಕೊಳ್ಳುತ್ತೆ, ರಸ ಹಾಕಿದ್ರು ತುಂಬಿಕೊಳ್ಳುತ್ತೆ. ನೀನ್ ಮಾತ್ರ ಸಿಹಿಯಾದ ಪಾಯಸನ ತುಂಬಿದ್ಯಾ? ಇಲ್ಲ ಜಾನಿ, ನೀವು ಬಾಯಲ್ಲಿ ಪಾಯಸದ ಬಗ್ಗೆ ಮಾತಾಡ್ತಿದ್ರು ಮನ್ಸಲ್ಲಿ ಪಾಯ್ಸನ್ ಇಟ್ಕೊಂಡಿರೋ ಆಗಿದೆ, ಅದೇನು ಅಂತ ಹೇಳಿ. ಡಾರ್ಲಿಂಗ್ ಏನಿಲ್ಲ ಅಂತ ಹೇಳದ್ನಲ್ಲ. ಈಗ ನೀವು ಹೇಳಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಮೊದಲು ಇಷ್ಟು ಸಣ್ಣ ಶಿಕ್ಕಲ್ಲ ಆಣೆ ಅಲ್ಲ, ಯಾಕೆ ಗೌಡ್ರು ಹೇಳಿದಾಗ ಏನಾಗಲ್ಲ, ನನಗೆ ನಿನ್ ಮೇಲೆ ತುಂಬಾ ನಂಬಿಕೆ ಇದೆ. ಹಾಗಾದ್ರೆ ಏನೋ ವಿಷಯ ಇದೆ ಅಂತ ಆಯ್ತು. ಗೌಡ್ರು ಏನ್ ಹೇಳಿದ್ರು? ಅದು ನೀನ್ ಅದ್ಯಾರೋ ಅಮೇರಿಕಾದಲ್ಲಿರೋ ದೀಪವನ್ನು ಹುಡುಗನ್ ಜೊತೆ ಓಡೋಗಕ್ ರೆಡಿ ಆಗಿದೆಯಂತೆ. ನನಗ್ ಗೊತ್ತಿತ್ತು ಆ ಗೌಡ್ರಿಗೆ ಸರಿಯಾಗಿ ಕಾಮಿಡಿನ ಮಾಡಕ್ ಬರಲ್ಲ ಅಂತ. ಅವ್ರು ಹೇಳಿದ ಸುಳ್ಳು ತಾನೆ, ನೀನ್ ನನ್ ಬಿಟ್ಟೋಗಲ್ಲ ತಾನೆ? ನೀವ್ ನನ್ ಬಗ್ಗೆ ಇಷ್ಟು ಕೆಟ್ಟದಾಗಿ ಯೋಚನೆ ಮಾಡಿದಿರಾ ಅಂದ್ರೆ ನಾನ್ ನಿಜವಾಗ್ಲೂ ನಿಮ್ನ ಬಿಟ್ಟು ಹೋಗ್ತೀನಿ. ಇದೇ ಕಟ್ಟಿಗೆ ಹೋಯ್ತೀನಿ ಅಂತ ರೋಡಲ್ಲಿ ನಿಂತ್ಕೊಂಡು ಅಂತ ಇದಾರೆ. ಓ ಗೊತ್ತಾಯ್ತು ಬಿಡಿ, ಅಟ್ಟಿಗೆ ಹೋದ್ರೆ ಏನಾಯ್ತದೆ ಅಂತ ಕಲ್ಪನೆ ಮಾಡ್ಕೊತಾ ಇದ್ರೆ? ಹೌದು ಗೌಡ್ರೆ, ಮಧುರ ಹತ್ರ ಮಾತಾಡೋಕ್ ನನಗೆ ಧೈರ್ಯ ಸಾಕಾಗ್ತಿಲ್ಲ. ಗೊತ್ತು ಬಿಡಿ ಅಣ್ಣಪ್ಪನವ್ರೆ, ಅಡಗಮ್ಮನಿಗೂ ಹಾಕಿರೋ ಧೈರ್ಯ ಏನ್ರ ಮುಂದಕ್ಕೂ ಹಾಕಿಲ್ಲ ಅಂತ. ಅದಕ್ಕೆ ನಾ ಹೇಳ್ತದು ಆ ಗುಂಡುಮಣಿಗೆ ಹೇಳಿ ದಾಸಪ್ಪನಿಗೆ ಬುದ್ಧಿ ಕಲ್ಸವಂತ. ಸರಿ ಗೌಡ್ರೆ, ನೀವು ಹೇಳಿದಾಗೆ ಆ ಗುಂಡುಮಣಿನ ಭೇಟಿ ಮಾಡ್ಕೊಂಡ್ ಬಂದ್ಬಿಡೋಣ. ನಡೀರಿ ಇರಿ, ಫೋನ್ ಮಾಡಿ ತಿಳ್ಕೊತೀನಿ ಎಲ್ಲವನ ಅಂತ.
ಅಣ್ಣಪ್ಪನವ್ರೆ, ಅವ್ನ ಜೊತೆ ಮಾತಾಡ್ಬೇಕಾರೆ ಒಸಿ ಹುಷಾರಾಗಿರಿ, ಹೆಚ್ಚು ಕಮ್ಮಿ ಆದ್ರೆ ಗ್ಲೂಕೋಸ್ ಹಾಕಿಸ್ಕೊಂಡು ಆಸ್ಪತ್ರೆ ಮಲ್ಕೊಂಡಿರ್ತಾರೆ. ಗುಂಡುಮಣಿ ಸಾರಿ ಬಜರಂಗ್ ಇನ್ಸ್ಪೆಕ್ಟ್ರ ರೀ, ಗುಂಡುಮಣಿಗೆ ಫೋನ್ ಮಾಡ್ಬಿಟ್ರು ಬಜರಂಗ್ ಇನ್ಸ್ಪೆಕ್ಟ್ರ್ ಅಂತೀರಲ್ರಿ. ಅಣ್ಣಪ್ಪನವ್ರೆ, ಬಜರಂಗ್ ಇನ್ಸ್ಪೆಕ್ಟ್ರು ಆಗ್ಲೇ ಗುಂಡುಮಣಿನ ಜೈಲಿಗೆ ತಗೊಂಡೋಗಿ ಮೊಕದ ಮೇಲೆ ಅಲಸ್ತಂಡ್ ಕಡುಬು ಬರಿಸ್ತಾವ್ರ. ಇದಕ್ಕೆ ಅಣ್ಣಪ್ಪನವ್ರ ಹಣ ಬರ ಅನ್ನೋದು, ಡ್ಯಾಮ್ ಪೂರ್ತ ನೀರ ಇದ್ರು ಕೊಳ ಏನ್ ಮಾಡ್ದಾಗ ಬುಸ್ ಅಂತ ಬರೀ ಗಾಳಿ ಬತ್ತದ. ನಿಮ್ ಪರಿಸ್ಥಿತಿನೂ ಹಂಗೆ ಆಗ್ಬಿಟ್ಟದ. ಬನ್ನಿ ಬನ್ನಿ ವಾಗ. ಗೌಡ್ರ ನೀವಾ? ನೀವ್ ಯಾವಾಗ ಬಂದ್ರಿ? ನವಲು ಕುಣಿತಾ ಇತ್ತಲ್ಲ ಆಗ್ಲೇ ಬಂದಿ ಅನಿ ಅಂದ್ರ ಈಗ ತಾನ ಬಂದಿ ಅಂದಿ. ಗೌಡ್ರ ಹೇಗಿದ್ದೀರ? ಇನ್ನು ಯಾಕೆ ಬದುಕಿದ್ದೀನಿ ಅನ್ನಿಸ್ಬಿಟ್ಟದೆ. ಪ್ರೀತಿ ಮಾಡ್ಕಲ್ಲಿ ದಮೃತನ ಕುಡಿಬೇಕು ಅನ್ನಷ್ಟರಲ್ಲಿ ಹಾಳಾಗಿ ಕಾಗ ಬಂದು ಕಲ್ಲಾಕ್ಬಿಡ್ತು. ಗೌಡ್ರ ನೀವೇನು ಹೇಳಿದ್ರು ನಂಗೇನು ಅರ್ಥನೇ ಆಗಿಲ್ಲ. ಅರ್ಥ ಆದ್ರೂ ಅರ್ಥ ಆಗದೇ ಇರೋ ಥರ ಇರ್ತಿದ್ದಾರೆ. ಏನಂದ್ರಿ? ಇದೆಲ್ಲ ಎಷ್ಟ್ ದಿನದಿಂದ ನಡೀತಾ ಇದ್ದು? ಏನ್ ಹೇಳ್ತಿದ್ದೀರಾ, ಎಷ್ಟ್ ದಿನದಿಂದ ಏನ್ ನಡೀತಿದೆ ಅಂದ್ರೆ, ನೀವು ಅಷ್ಟ್ ದಿನದಿಂದ ಗ್ರೂಮಿಂಗ್ ಕ್ಲಾಸ್ ನಡೆಸ್ತಾ ಇದಾರಲ್ಲ, ಅದು ಹೆಂಗ್ ನಡೀತಾ ಇತ್ತು ಅಂದಿ. ಚೆನ್ನಾಗ್ ನಡೀತಿದೆ. ನೀ ಬಂದ್ ವಿಷಯ? ಇನ್ನು ಯಾಕೆ ಬದುಕಿದ್ದೀನೋ ಅನ್ನಿಸ್ಬಿಟ್ಟದ ಮಧುರ ಅವ್ರ. ಯಾಕೆ ಏನಾಯ್ತು ಗೌಡ್ರೆ? ಅದನ್ನ ಮಾತ್ರ ಕೇಳ್ಬಿಡಿ ಪಿಟ್ಬಲ್ಲಿ ಅವ್ರೆ, ಒಂದ್ ಕಡೆ ಸಾಕಿದ್ ಗಿಳಿ ಪಂಜರದಿಂದ ಹಾರೋಗಕ್ ರೆಡಿ ಆಗಿದೆ, ಇನ್ನೊಂದ್ ಕಡೆ ಬೇಟೆ ಆಡ್ಬೇಕು ಅಂತಿದ್ ಗಿಳಿನ ಗಿಡಗ ಹಿಡ್ಕೊಂಡ್ ಕೂತ್ಕೊಂಡ್ಬಿಟ್ಟಿದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಜಂದನ್ ಅವ್ರೇ, ನಿಮ್ದು ಪಾಲಿಶ್ ಮಾಡೋ ಕೆಲ್ಸ ಅಲ್ವೇ? ಪುಟ್ಬಲ್ಲಿರೋದು ಪಾಲಿಶ್ ಅಲ್ಲ, ಪಾಲಿಸಿ ಹಿಡಿದ್ರಿ ಜಾಡ. ಅದನ್ಬಿಟ್ಟು ಯಾವಾಗಿಂದ ಗಿಳಿ ಹಿಡಿಯೋ ಕೆಲ್ಸ ಶುರು ಮಾಡ್ಕೊಂಡ್ರಿ? ನಿಮ್ ತವ ಗಿಳಿ ಹಿಡಿಯಕ್ಕೆ ಪಂಚ್ರ ಇದ್ದದ. ಪುಟ್ಬಲ್ಲಿ ಅವ್ರೆ, ನಿಮ್ಮ ಮುಗ್ಧತೆಗೆ ನಾನು ಮಾತು ಬಂದ್ರೂ ಮೂಕನಾಗಿದ್ದೀನಿ. ಯಾನೋ ಅಂದ್ರಿ? ಅದು ನನಗ ಒಬ್ಬ ಸ್ನೇಹಿತ ಇದ್ದಾನೆ, ಸೇಮ್ ಟು ಸೇಮ್ ಅಣ್ಣಪ್ಪ ನೋಡ್ತಾರ, ಅವ್ರಿಗೆ ಪಸಂದ ಆಗಿರೋ ಬ್ರೆಂಡ್ರಿದ್ರು, ಸೇಮ್ ಟು ಸೇಮ್ ನಿಮ್ಮ ಥರ. ಎದುರಲ್ಲಿ ಬ್ರಿಲಿಯಂಟ್, ಹ್ಯಾಂಡ್ಸಮ್, ಇಂಟೆಲಿಜೆಂಟ್ ಅವ್ರಿಗೆ ಒಬ್ಬ ಫ್ರೆಂಡ್ ಇದ್ದಾನೆ, ಸೇಮ್ ಟು ಸೇಮ್ ನನ್ನ ಥರ. ಗೌಡ್ರ ವಿಷಯಕ್ಕೆ ಬನ್ನಿ. ಬತ್ತವ್ನಿ ಬತ್ತವ್ನಿ. ಅದು ಏನಾಗ್ಬಿಟ್ಟದ ಅಂದ್ರೆ, ನನ್ನ ಫ್ರೆಂಡ್ ಹೆಂಡ್ರಿಗೆ ಬೇರೆ ಗಂಡನ ಮೇಲೆ ಇದಾಗ್ಬಿಟ್ಟದೆ. ವೆರಿ ಬ್ಯಾಡ್. ನಿಮ್ಮ ಫ್ರೆಂಡ್ ಏನ್ ಮಾಡ್ಕೊಂಡಿದ್ದಾರೆ? ನೋಣ ಮಾಡ್ಕೊಂಡವ್ರೆ ಅಂದ್ರೆ, ಮಾಡಕ್ಕೆ ಯಾರು ಕ್ಯಾಮೆ ಇಲ್ದೆ ಅಣ್ಣಪ್ಪನವ್ರ ತರ ಕಾಲಿ ಕೂತಾರೆ ಅಂದಿ. ಮಾಡಕ್ಕೆ ಯಾರು ಕ್ಯಾಮೆ ಇಲ್ಲ ಅಂದಿ. ಗೌಡ್ರೆ ಇಲ್ಲಿದೆ ಪಾಯಿಂಟು. ಎಲ್ಲಿದ್ದು? ಈ ಪ್ರಾಬ್ಲಮ್ಗೆ ಮೂಲ ಕಾರಣನೇ ನಿಮ್ ಫ್ರೆಂಡು. ಹೆಂಡತಿ ಆದವಳು ಗಂಡನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾಳೆ ಹೇಳಿ? ಏನ್ ಬೇಕಾದ್ರು ಕೇಳಿ. ಅಲ್ಲ ಹೆಂಡ್ರದವಳು ಯಾನ್ ಕೇಳಿದ್ರು ಹೇಳಿ ಅಂದಿ. ಗಂಡನಾದವನು ಆಚೆ ಹೋಗಿ ದುಡಿಬೇಕು, ಅವಳ ಆಚೆ ಕರ್ಕೊಂಡು ಹೋಗಿ ಸುತ್ತಾಡಿಸ್ಬೇಕು, ಅವಳ ಆಸೆಗಳನ್ನೆಲ್ಲ ಈಡೇರಿಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಇದನ್ನೆಲ್ಲ ಈಡೇರಿಸ್ಬೇಕು ಅಂದ್ರೆ ಅವನು ಆಚೆ ಹೋಗಿ ದುಡಿಬೇಕು. ಅದನ್ ಬಿಟ್ಟು ಮೂರತ್ತು ಮನೆಯಲ್ಲೇ ಕುತ್ಕೊಂಡಿದ್ರೆ ಅವಳು ತಾನೇ ಏನ್ ಮಾಡ್ತಾಳೆ, ಒಣ ಭೂಮಿ ಬಿಟ್ಟು ಹುಲ್ಲಿರೋ ಕಡೆ ಹೋಗ್ತಾಳೆ. ಹೊಸನೇ ಹೆಸರು ಹುಡ್ಕೊಂಡು ಹೋದ್ಮೇಲೆ ಹೆಂಗ್ ಬಿಟ್ಟಾಳ? ಅದಕ್ಕೆ ಫಸ್ಟ್ ಹೋಗಿ ನಿಮ್ ಫ್ರೆಂಡ್ ಹೇಳಿ ಆಚೆ ಹೋಗಿ ದುಡಿಯಕ್ಕೆ, ಆಗ ಅವಳು ಅವ್ನ ಬಿಟ್ಟು ಎಲ್ಲೂ ಹೋಗಲ್ಲ. ದೀಟುವಾಗುವಾಗಲ್ವಾ? ನಿಜವಾಗ್ಲೂ ಹೋಗಲ್ಲ. ಪ್ರಮಾಣ ಮಾಡಿ ಅವಳು ಆಗಲ್ಲ ಅಂತ. ಗೌಡ್ರೆ ನಿಮ್ ಫ್ರೆಂಡ್ ವಿಷಯಕ್ಕೋಸ್ಕರ ನಾನೇ ಪ್ರಮಾಣ ಮಾಡ್ಬೇಕು? ಅದು ನಾನು ಅವನು ಯೋಚನೆಲ್ಲ ಇದ್ದಲ್ಲ, ಅದಕ್ಕೆ ಹಂಗ ಅಂದ್ಬಿಟ್ಟಿ ಅಂದಿ. ಹಲೋ ಗೌಡ್ರೆ, ಒಂದ್ ನಿಮಿಷ, ಇಂಪಾರ್ಟೆಂಟ್ ಕಾಲು. ಹಾಯ್ ದೀಪು. ನನ್ನ ಪಾಳಿನಿಂದ ದೂರ ಆಗುವ ಮೊದಲು ಹೋಗು ಕಾರಣ ಹೋಗುವ ಮೊದಲು. ಸ್ವೀಟ್ ಹಾರ್ಟ, ನೀವು ಬೇಜಾರ್ಲಿರೋ ಕಾರಣ ಸ್ವೀಟ್ ಹಾರ್ಟ. ಯಾರು? ಇನ್ಯಾರು? ನಮ್ಮ ಬಾಬಣ್ಣ. ಯಾಕೋ ಪ್ಯಾಸ್ರ ಮಾಡ್ಕೊಂಡವ್ರ. ಯಾಕೆ ಯಾಕೆ ಅಂತ ಗೊತ್ತಿಲ್ಲ, ಸರಿಯಾಗಿ ಮಾತಾಡ್ತಿಲ್ಲ, ಸರಿಯಾಗಿ ಉಂಟಿಲ್ಲ. ಆದ್ರೆ ಏನಾಯ್ತು ಗೊತ್ತಾ, ಯಾರೋ ಅಳೋ ಶಬ್ದ ಕೇಳಿಸ್ತು. ಎತ್ ನೋಡ್ತೀನಿ, ಬಾಬಣ್ಣ ತಲೆ ಮೇಲೆ ಚೌಕ ಹಾಕೊಂಡು ಗೋಳು ಅಂತ ಹೇಳ್ತಾ ಇದ್ರು. ಅನ್ಸುತ್ತೆ
ಅವ್ರ ಚಡ್ಡಿ ಬನಿನ ವ್ಯಾಪಾರ ದಿವಾಳಿ ಎದ್ದಿರ್ಬೇಕು ಅಂತ. ಸಾರಿ, ಐ ಆಮ್ ವೆರಿ ಸಾರಿ. ನಿಮಗ್ ಬೇಜಾರಾಗೋದಾದ್ರೆ ನನ್ ಮಾತ್ ನಾ ವಾಪಸ್ ಕೂತ್ಕೊಳ್ಳಿ. ನಮ್ ಬಾಬಣಿಗೆ ಅಂತ ಕಾಯಲ್ ಮಾಡಿ ತಗೊಂಡ್ಬಂದು ಕೊಡ್ತೀನಿ, ಹಾಗೆ ತುಪ್ಪ ಹಾಕೊಂಬನ್ನಿ. ಇಲ್ಲಿ ಕಾಯಲ್ಗ ತುಪ್ಪ ಹಾಕಸ್ಕೊಂಡ್ ಕುಡಿತಾರಿ, ಅಲ್ಲಿ ಅಮೆರಿಕನವ ಮಧುರ ಅವ್ರನ್ನ ತಕೊಂಡೋಗಿ ನಿಮ್ ಬಾಯಲ್ಗ ಹಾಲು ತುಪ್ಪ ಕೊಡ್ತಾನೆ. ಒಂದ್ ನಿಮಿಷ ಬರ್ತೀನಿ, ನೀವು ಬನ್ನಿ. ಇರ್ರಿ, ಕಾಯಲ್ ಟೇಸ್ಟ್ ನೋಡ್ಕೊಡೋಣ. ನಿಮ್ ಕಾಯಲ್ ಮನೆ ಹಾಳಾಗ ಬನ್ನಿ. ಏನ್ರಿ ಕರ್ಕೊಂಡ್ ಬಂದು ಇಷ್ಟ ಅಸೈವ ಕೂರಿಸಿದ್ರಾ? ಅಣ್ಣಪ್ಪನವ್ರೆ, ಗುಟ್ಟಾಗಿ ಮಾತಾಡ್ಬೇಕು ಅಂದ್ರೆ ಹಿಂಗೆ ಕೂತ್ಕೋಬೇಕು. ಸರಿ ಹೇಳಿ, ಮುದು ಏನಂದ್ಲು? ಏನಂದ್ರು ಅಲ್ಲ, ಏನ್ ಅನ್ನಿಲ್ಲ ಅಂತ ಕೇಳಿ. ಇವತ್ತು ಅವ್ರ ಸ್ಥಿತಿಗ ನೀವ ಕಾರಣ. ಕಣ್ಗಳು ಅಣ್ಣಪ್ಪನವ್ರೆ, 24 ಗಂಟೆ ಹಟ್ಟಿಲೆ ಕೂತ್ಕೊಂಡು ಪಾತ್ರ ಪಗಡೆ ತೊಳ್ಕೊಂಡು ಎಂಡ್ರ ಸೀರೆ ಹಿಡ್ಕೊಂಡು ಬಟ್ಟನ ಒಕ್ಕಂಡಿದ್ರೆ ನಿಮ್ಮಂತ ನಾಲ್ಕು ಯಾರಕ್ಕೆ ತಾನೇ ಇಷ್ಟ ಆದರು? ನೋಡ್ರೆ, ಎಷ್ಟು ಗೌರವಾಗಿ ಬೈತಾ ಇದ್ದೀರಾ. ಬೈದದು ನಾನಲ್ಲ ಅಣ್ಣಪ್ಪನವ್ರೆ, ಮಧುರವ್ರು. ಕಾಪಾಡ್ಬೇಕು ಇಂತ ಬೇಜವಾಬ್ದಾರಿ ಮಗನ್ನ ಯಾವ ತಾಯಿ ತನ ಕಾಪಾಡಿಳು? ಮೊದ್ಲು ಅವ್ರ ಕೆಲ್ಸ ನೋಡ್ಕೊಳ್ಳಿ, ಉದ್ಯೋಗಂ ಪುರುಷ ಲಕ್ಷಣ ಮನ್ನ ಪದಕ ಬೆಲ ಕೊಡಿ. ಆಗ ಮಧುರವ್ರು ಅಮೆರಿಕಾ ಅಲ್ಲ, ಕಾಂಪೌಂಡ್ ಬಿಟ್ಟು ಆಚೆಗೋಗಲ್ಲ. ಸರಿ ಗೌಡ್ರೆ, ನೀವು ಹೇಳ್ದಾಗೆ ಕೆಲಸ ಮಾಡ್ತೀನಿ. ಚೆನ್ನಾಗಿ ದುಡ್ದು ಹೆಂಡತಿಗೆ ತಕ್ಕ ಗಂಡ ಅನಿಸ್ಕೋತೀನಿ. ಅಣ್ಣಪ್ಪನವ್ರೆ, ಕೆಲಸ ಬೇಕಾದ್ರೆ ನಾನೇ ಕೊಡ್ತೀನಿ. ಎಲ್ಲಿ? ನನ್ನ ಅಂಗಡಿಲಿ ಒತ್ತರೆ ಎದ್ದೆಟ್ಗಳೇ ಅಂಗಡಿ ಬಾಗಲ್ ತೆಗೆದು ತಾರಿಸಿ ರಂಗೋಲ ಇಟ್ಟು ಗಂಧದ ಕಡ್ಡಿ ಹಚ್ಚಿಬಿಟ್ಟು ಹೋದ್ರೆ ದಿನಕ್ಕೆ 100 ರೂಪಾಯಿ ಕೊಡ್ತೀನಿ. ಡಲಿಂಗ್, ನನ್ನ ಕ್ಷಮಿಸ್ಬಿಡು. ಯಾಕ್ ಜಾನಿ, ಮತ್ತೆ ಆ ಸೈಕಲ್ ರಿಕ್ಷಾದವನತ್ರ ಸಾಲ ಮಾಡಿದ್ರಾ? ಡಾರ್ಲಿಂಗ್, ನೀನು ಯಾವಾಗ್ಲೂ ಹೇಳ್ತಿದ್ದೆ ಕೆಲಸ ಮಾಡಿ ಕೆಲಸ ಮಾಡಿ ಅಂತ, ಆದ್ರೆ ನಿನ್ ಮಾತನ್ನ ನಾನು ಲೆಕ್ಕಕ್ಕೆ ತಗೊಂಡಿರ್ಲಿಲ್ಲ. ಇವಾಗ ಕುತ್ತಿಗೆಗೆ ಬಂದ್ಮೇಲೆ ಚೆನ್ನಾಗಿ ದುಡ್ದು ಸಂಪಾದನೆ ಮಾಡಿ ನಿನ್ನ ರಾಣಿ ತರ ನೋಡ್ಕೋಬೇಕು ಅನಿಸ್ತಿದೆ, ನನ್ನ ನಂಬು. ಪರವಾಗಿಲ್ವೇ, ಸಾಹೇಬ್ರಿಗೆ ಜ್ಞಾನೋದಯ ಆಗ್ಬಿಟ್ಟಿದೆ. ಆಗ್ಲೇಬೇಕಲ್ಲ, ಇಲ್ಲಾಂದ್ರೆ ನಿನ್ನ ಕಳ್ಕೊಂಡ್ಬಿಡ್ತೀನಿ. ಅಂದ್ರೆ ನಿನ್ ಪ್ರೀತಿನ ಕಳ್ಕೊಂಡ್ಬಿಡ್ತೀನಿ ಅಂದೆ. ಒಂದ್ ಕಂಪನಿಲಿ ಮಾತಾಡ್ಕೊಂಡ್ ಬಂದಿದ್ದೀನಿ, ಒಂದ್ ತಿಂಗಳು ಟೈಮ್ ಕೊಡು, ಚೆನ್ನಾಗಿ ದುಡ್ದು ಸಂಪಾದನೆ ಮಾಡಿ ನಿನ್ಗೆ ಪರ್ಫೆಕ್ಟ್ ಗಂಡ ಆಗ್ತೀನಿ. ಜಾನಿ, ನಿಮ್ ಮಾತ್ ಕೇಳಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? 1 ತಿಂಗಳಲ್ಲ, 4 ತಿಂಗಳು ಟೈಮ್ ತಗೊಳ್ಳಿ. 4 ತಿಂಗಳ? ಓಕೆ ಓಕೆ, ಚೆನ್ನಾಗಿ ದುಡಿತೀನಿ ಮಧು, ನನ್ ನಂಬು. ಖಂಡಿತವಾಗ್ಲೂ ನಂಬ್ತೀನಿ ಜಾನಿ. ನೀವು ಎಲ್ಲರ ತರ ಬೆಳಿಗ್ಗೆ ಬೇಗ ಎದ್ದು ಆಫೀಸ್ ಟಿಪ್ ಟಾಪ್ ಆಗಿ ರೆಡಿ ಆಗಿ ಹೋಗ್ಬೇಕು, ಇಂಟೆಲಿಜೆಂಟ್ ಆಗಿ ಕೆಲಸ ಮಾಡಿ ಒಳ್ಳೆ ಹೆಸರು ತಗೋಬೇಕು, ಕಷ್ಟಪಟ್ಟು ದುಡ್ದು ಮನೆಗೆ ಬರ್ಬೇಕು, ಮನೆಗೆ ಬಂದು ಚೆನ್ನಾಗಿ ನಿದ್ರೆ ಮಾಡ್ಬೇಕು. ನನ್ ಕೆಲ್ಸಕ್ಕೆ ಹೋಗಕ್ ಶುರು ಮಾಡಿದ್ಮೇಲೆ ಕಾಫಿ ತಿಂಡಿ ಎಲ್ಲ ನೀನೇ ಮಾಡ್ಕೊಡ್ತೀಯಲ್ಲ? ಜಾನಿ, ಅಷ್ಟು ಬೆಳಿಗ್ಗೆ ಬೇಗ ಎದ್ದು ನನ್ ಕೈಲಿ ತಿಂಡಿ ಮಾಡಕ್ ಆಗಲ್ಲ. ಹೇಗಿದ್ರು ನೀವು ಬೆಳಿಗ್ಗೆ ಬೇಗ ಎದ್ದಳ್ತಿರಲ್ಲ, ನೀವೇ ಕುಕ್ ಮಾಡಿ ತಿಂಡಿ ತಿಂದು ನಂಗೆ ಸ್ವಲ್ಪ ಎತ್ತಿಟ್ಟು ಹೋಗಿ. ಓಕೆ, ಐ ಡೂ ದಟ್. ಜಾನಿ, ಹತ್ರ ಬನ್ನಿ, ಕೆನೆ ತೋರಿಸಿ. ಯಾವ ಕೆನೆ? ಯಾವ್ದಾದ್ರು ಕೆನೆ. ಹಲೋ ಅಣ್ಣ ಅಪ್ಪನವ್ರೆ, ಏನಾಯ್ತು? ಮಧು, ಒಂದ್ ನಿಮಿಷ. ಮಧು ಬದಲಾಗಿದ್ದಾಳೆ. ಯಾನ್ ಹೇಳ್ತಾ ಇದಾರೆ ಅಣ್ಣ ಅಪ್ಪನವ್ರೆ? ದಿಟ ಹೇಳ್ತಾ ಇದಾರೆ? ಹ್ಞೂ ಗೌಡ್ರೆ, ಬದಲಾಗಿದ್ದಾಳೆ. ಹಂಗಾರ ದೀಪು ಕತೆ? ಅವನ್ ಕತೆ ಮುಗೀತು. ಅಯ್ಯೋ, ಯಾನ್ ನಡತು ಅಂತ ಹೋಗಿ ಬುಡ್ಸಿವಳಿ ಅಣ್ಣ ಅಪ್ಪನವ್ರೆ? ಗೌಡ್ರೆ, ನಾನ್ ಬಂದು ಕೆಲ್ಸದ ವಿಷಯ ಹೇಳ್ತಿದ್ದಾಗೆ ನನ್ನ ಗಟ್ಟಿಯಾಗಿ ತಪ್ಕೊಂಡು ಮುತ್ ಕೊಟ್ಬಿಟ್ಲ. ಮೊತ್ತನ್ ಕಾತ ಬುಟ್ಟಾಕಿ ವಿಷಯ ಯಾನ್ ನಡತೋ ಅದನ್ನ ಹೇಳಿ. ಗೌಡ್ರೆ, ನಾನ್ 1 ತಿಂಗಳು ಟೈಮ್ ಕೇಳಿದ್ದಕ್ಕೆ ಅವ್ಳು 4 ತಿಂಗಳು ಟೈಮ್ ಕೊಟ್ಲು. ಶಂಕರೇಶ್ವರ, ನನ್ ಪ್ರೀತಿನ ಉಳಿಸ್ಬಿಟ್ಟಪ್ಪ. ಏನಂದ್ರೆ? ನಿಮ್ ಪ್ರೀತಿ ಉಳಿತು ಅಂದಿ. ಥ್ಯಾಂಕ್ ಯು ಗೌಡ್ರೆ, ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಆಗಿದ್ ನಿಮ್ಮಿಂದ. ನೀವು ನನ್ನ ಹೆಂಡತಿನ ನನ್ ಗುಳಿಸ್ಕೊಟ್ಬಿಟ್ರಿ. ನನಗ್ ಕೆಲಸ ಸಿಕ್ಕಿದ ಮೊದಲನೇ ಸಂಬಳದಲ್ಲೇ ನಿಮ್ಗೊಂದು ಗುಡ್ ಪಾರ್ಟಿ ಕೊಡಿಸ್ತೀನಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಹಲೋ ಮಧುರವ್ರು ಇಲ್ಲೇ ಇರ್ತಾರೆ ಅಂತ ವಿಷಯ ಕೇಳ್ಬಿಟ್ಟು ಈಗಲೇ ಗುಂಡಾಗ್ತಷ್ಟು ಖುಷಿ ಆಗ್ಬಿಡ್ತು. ಜಾನಿ, ಮಲಗಿದ್ರಾ? ಇನ್ನೂ ಇಲ್ಲ ಡಾಲಿ. ನೀವು ಕೆಲ್ಸಕ್ಕೆ ಹೋಗ್ತೀನಿ ಅಂದಿದ್ದು ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಜಾನಿ, ಐ ಲವ್ ಯು. ಐ ಲವ್ ಯು ಟು. ಗುಡ್ ನೈಟ್, ಮಲಗಿ.
ಎಲ್ಲೂ ಹೊರಟ್ರಿ? ನೀರು ಕುಡ್ದು ಬರ್ತೀನಿ. ಸರಿ, ಬೇಗ ಬಂದ್ ಮಲ್ಗಿ. ವಿಷಯ ಮೊದ್ಲು ಗೌಡ್ರಿಗೆ ಅಪ್ಡೇಟ್ ಮಾಡ್ಬಿಡ್ಬೇಕು. ಜಾನ್ ಅವರೇ, ಇಷ್ಟೊತ್ತ ಫೋನ್ ಮಾಡಿದಿರಲ್ಲ, ಯಾಕೆ? ನಿದ್ದೆ ಬರ್ಲಿಲ್ಲ, ಯಾರೋ ಒಬ್ರು ನನ್ನ ತುಂಬಾ ಕಾಡ್ತಿದ್ದಾರೆ. ಯಾರ ನಿಮ್ಗೆ ಕಾಡ್ತಾ ಇದ್ದಾನು? ಚಂದ್ರನ ತಂಗಿ ಮಗಳು. ಚಂದನ್ ಅವ್ರೆ, ಒಂದೊಂದ್ಸಲ ನೀವ್ ಏನ್ ಮಾತಾಡಿರೋ ನಂಗ್ ಅರ್ಥ ಆಗುದಿಲ್ಲ. ಆಮೇಲೆ ಪುಟ್ಮಾಲಿ, ನಿದ್ಗಣಲೆ ಅಕ್ಕಮ್ಮ ಕನ್ವರಿಸ್ತಾ ಇದೆ. ಬಾಬಣ್ಣ, ನಂಗ್ ಕನ್ವರಿಸ್ತಾ ಇಲ್ಲ. ಚಂದನ್ ಅವರು ಫೋನ್ ಮಾಡವ್ರೆ ಮಾತಾಡ್ತೀವ್ನಿ. ಅದ್ರ ಹತ್ತಲ್ಲಿ ಕಂಡವ್ರೇನ್ರು ಫೋನ್ ಮಾಡಿದಾರಲ್ಲ, ನಿಮ್ ಗೊತ್ತಿನಾದ್ರೂ ಕಾಮನ್ ಸೆನ್ಸ್ ಇಲ್ವಾ? ನೋಡ್ರೆ, ನಾನ್ ಫೋನ್ ಮಾಡಿದ್ದು ನಿಮ್ಗೆ, ಪುಟ್ಮಲ್ಲಿ ಅವ್ರು ರಿಸೀವ್ ಮಾಡಿದ್ರು, ನಾನೇನ್ ಮಾಡ್ಲಿ? ದಯ್ಯ ಓಡಾಡ ಹೊತ್ಲಿ ಯಾಕೆ ಫೋನ್ ಮಾಡ್ರಿ? ಅದನ್ನ ನೋಡಿ ನೋಡ್ರೆ, ನಿಮ್ಮೊಂದು ಖುಷಿ ವಿಷಯ, ಮಧು ನನ್ನ ವಿಷಯದಲ್ಲಿ ತುಂಬಾ ಖುಷಿ ಆಗಿದ್ದಾಳೆ, ಅವಳಿಗೆ ನನ್ನ ಮೇಲೆ ನಂಬಿಕೆ ಬಂದಿದೆ. ದಂಡಲ್ ಅವ್ರಿದ್ರು ಫೋನ್ ಕೊಡಿ. ಇಲ್ಲ, ಅವಳು ಮಲಗಿದಾಳೆ ಗೌಡ್ರೆ. ಅವಳು ಮಲ್ಗಕ್ ಮುಂಚೆ ಗುಡ್ ನೈಟ್ ಹೇಳಿ ಅಂತ ಬಿದ್ಕೊಟ್ಲು ಗೊತ್ತಾ? ಅದ್ರ ಹತ್ರ ಫೋನ್ ಮಾಡಿ ಪೋಲ್ ಪೋಲಿ ವಿಷಯ ಮಾತಾಡ್ತಾರಲ್ಲ, ನಿಮ್ಗೆ ನಾಚಿಕೆ ಆಗಲ್ವ? ಹಿಡಿ ಫೋನು. ಗೌಡ್ರೆ, ಗೌಡ್ರೆ, ಏನ್ ಮಾಡ್ಲಿ? ಇಷ್ಟೊತ್ತಲಿ ಗಂಡ ಏನ್ರಿ ಕ್ವಾಣ್ಗ ಕದ್ದು ಮುಚ್ಚಿ ಬಂದ್ರೆ ನಾಚಿ ಆಗಲ್ವಾ? ಬರ್ದು ಅಂತ ನನ್ಗೂ ಗೊತ್ತು ಗೌಡ್ರೆ, ಆದ್ರೆ ದೇವ್ರು ಬರುವಂತ ಪರಿಸ್ಥಿತಿನ ಸೃಷ್ಟಿ ಮಾಡ್ಬಿಟ್ಟು. ಅವ್ರ ಯಾರು ಅಂತ ನಿಮ್ಮಿಂದ ಇಮ್ಯಾಜಿನ್ ಮಾಡಕ್ ಆಗಲ್ಲ. ಒಂದ್ ನಿಮಿಷ ಇರಿ ದೀಪು ಡಾರ್ಲಿಂಗ್, ಒಳಗ್ ಬಾ. ಜಾನಿ, ತಿರುಗ್ ನೋಡಿ ಯಾರು ಬಂದಿದ್ದಾರಂತ. ದೀಪಿಕಾ,
ಮಧುರವ್ರ ದೀಪು ಅಂದ್ರೆ ಇವ್ರಿಯ? ಹೌದು ಗೌಡ್ರೆ, ಇವಳೇ ದೀಪು. ಹಾಯ್ ಜಾನಿ, ಹೇಗಿದ್ಯಾ? ನನ್ ಗುರ್ತು ಸಿಕ್ತಾ? ಗುರ್ತು ಸಿಗದೆ ಇರುತ್ತಾ? ಅಂಚಿ ಕಡ್ಡಿ ಜಾನಿ, ನಾನು ಈಗಲೂ ಅಂಚಿ ಕಡ್ಡಿ ತರ ಇದ್ದೀನಾ? ಇಲ್ಲ, ಬೆಂಕಿ ಕಡ್ಡಿ ತರ ಇದ್ದಾರೆ. ಹೆಣ್ಣು ಹೇಗಿರ್ಬೇಕು ಹಾಗೆ ಸುಂದರವಾದ ಮಲಗೊಬ್ಬ ಹಣ್ಣಿನ ತರ ಇದೆಯಾ? ಹೌದು, ನೀನ್ ದೀಪಿಕಾಯಿಂದ ದೀಪು ಹೇಗಾದೆ? ನನ್ನ ಹೆಸರು ದೀಪಿಕಾ ಅಂತಾನೆ, ಆದ್ರೆ ನೀವೆಲ್ಲ ಪ್ರೀತಿಯಿಂದ ದೀಪು ದೀಪು ಅಂತ ಕರಿತಿದ್ರಲ್ಲ, ಅದಕ್ಕೆ ಹಾಗೆ ಇಟ್ಕೊಂಡೆ. ನೈಸ್, ವೆರಿ ನೈಸ್, ವೆರಿ ವೆರಿ ನೈಸ್. ಮುದು, ನಿನ್ ದೀಪು ಬರೋ ವಿಷಯ ನನಗೆ ಮೊದಲೇ ಯಾಕೆ ಹೇಳಿಲ್ಲ? ನಿಮಗ್ ಸರ್ಪ್ರೈಸ್ ಕೊಡೋಣ ಅಂತ ದೀಪುನೇ ಈ ರೀತಿ ಪ್ಲಾನ್ ಮಾಡಿದ್ಲು. ಹೇಗಿತ್ತು ನಮ್ ಸರ್ಪ್ರೈಸ್? ಪಾಪ ಕಂಬುಡಿ, ನಿಮ್ ಸರ್ಪ್ರೈಸ್ಗ ಅಣ್ಣ ಅಪ್ಪನವರು ಗಾಣಕ್ ಸಿಗಾಕೊಂಡ್ರೆ ಕಪ್ ತರ ಆಗ್ಬಿಟ್ಟಿದ್ರು. ಗೌಡ್ರೆ ಏನ್ ಹೇಳ್ತಿದ್ದೀರಾ? ಆ ವಿಷಯ ಬಿಡು ಡಾರ್ಲಿಂಗ್. ಗೌಡ್ರೆ, ಇವಳು ದೀಪು ಅಂತ ನನ್ ಫ್ರೆಂಡ್ ಕಾಲೇಜ್ ಬಿಟ್ಟು. ದೀಪು, ಇವ್ರು ರಾಮಚಂದ್ರ ಗೌಡ್ರು ಎದುರು ಮನೇಲಿ ಇರ್ತಾರೆ, ಪಟಪಟ್ಟಿ ಚಡ್ಡಿ ಬನ್ನಿ ಮಾರ್ಕೊಂಡಿದ್ದಾರೆ. ಅಣ್ಣ ಅಪ್ಪನವ್ರೆ ಅಮೇರಿಕದಿಂದ ಬಂದಾರೆ, ಹೊಸ ಮರ್ಯಾದೆ ಕೊಟ್ಟು ಅಂಡರ್ ಗಾರ್ಮೆಂಟ್ ಅಂತ ಹೇಳಿ. ಗೌಡ್ರೆ, ಅವ್ರಿಗೆಲ್ಲ ಅರ್ಥ ಆಗುತ್ತೆ ಅಲ್ವಾ ದೀಪು? ಎಸ್ ಆಫ್ ಕೋರ್ಸ್. ಹಲೋ, ಚಲೋ ಮಧುರ್ ಅವ್ರೆ, ಚಾನೇ ಖುಷಿ ಆಯ್ತು ಅನಿ, ಈಗ ನನ್ನ ಹೃದಯಕ್ಕೆ ನೆಮ್ಮದಿ ಸಿಕ್ತು ಅನಿ, ಬರ್ತೀನಿ. ಗುಡ್ ನೈಟ್. ಸ್ವೀಟ್ ರೀಚ್ ಮಧು, ನಾನು ಫ್ರೆಶ್ ಆಗಿ ಬರ್ತೀನಿ. ಓಕೆ ಮಾ. ಡಾರ್ಲಿಂಗ್, ಇವತ್ತು ನನಗೆ ತುಂಬ ಖುಷಿ ಆಗ್ತಿದೆ. ನನಗೂ ಅಷ್ಟೇ ಜಾನಿ. ನನಗಾಗಿರೋ ಖುಷಿಗೆ ನಾನು ಏನು ಮಾಡೋಕ್ಕೂ ರೆಡಿ. ಹೇಳು, ನಿನಗೋಸ್ಕರ ನಾನು ಏನು ಮಾಡಲಿ? ನಾಳೆಯಿಂದನೇ ಕೆಲಸಕ್ಕೆ ಹೋಗಿ. ಅದು ಬಿಡು, ಅದಕ್ಕಿನ್ನು 4 ತಿಂಗಳು ಟೈಮ್ ಕೊಟ್ಟಿದ್ದೀಯಾ? ಆದ್ರೆ ಮನಸ್ಸು ಬದಲಾಯಿಸ್ಕೊಂಡಿದ್ದೀನಿ, ನೀನು ನಾಳೆಯಿಂದನೇ ಕೆಲಸಕ್ಕೆ ಹೋಗಬೇಕು.